ನೀವು ತುಂಬ ವರ್ಷಗಳಿಂದ ಕಲಾ ಸೇವೆ ಮಾಡ್ತಾ ಇದೀರಾ ಅದು ಕೆ ಜಿ ಎಫ್ ಒನ್ ಮತ್ತೆ ಟೂ ಅಲ್ಲಿ ಸೆಟ್ ಅಲ್ಲಿ ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಈವನ್ ಒಂದ್ ಸಿಚುವೇಶನ್ ನಾನು ಹೇಳಲೇಬೇಕಪ್ಪ ಶೇರ್ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ಯಾವ ಸಿಚುವೇಶನ್ ಹೇಳಕ್ ಇಷ್ಟಪಡ್ತೀರಾ ಸಿಚುವೇಶನ್ ನಾನು ಹೇಳಿದ್ನಲ್ಲ ಕೆಲವು ಸಿನಿಮಾಗಳು ಮಾಡೋದೇ ಗೊತ್ತಾಗಲ್ಲ ಒಂಥರ ಒಂದು ಐದಾರು ಜನ ಇರ್ತೀವಿ ಎಲ್ಲ ತಮಾಷೆ ಮಾಡಿಕೊಂಡು ನಕ್ಕೊಂಡು ಹಾಗೆ ಕಳೆದು ಹೋಗುತ್ತೆ ಕೆ ಜಿ ಎಫ್ ಹಾಗಲ್ಲ ಕೆ ಜಿ ಎಫ್ ತುಂಬ ಸೀರಿಯಸ್ಸಾಗಿ ಮಾಡೋ ಚಿತ್ರ ಮತ್ತು ನಮ್ಮದೇನಾಗತ್ತೆ ನಾ ನಮ್ಮ ಪೋರ್ಷನ್ನಲ್ಲಿ ಹೆಚ್ಚಿನ ಕಲಾವಿದರಿಲ್ಲ ಹಾಗಾಗಿ ನಾವೊಂದು ಇಬ್ಬರು ಮೂವರು ಆ ಸಿಚುವೇಶನ್ ಬಹಳ ಗ್ರಿಮ್ ಆಗಿರುತ್ತೆ ನಿಮ್ಗೆ ಸಿನಿಮಾದಲ್ಲಿ ಎಷ್ಟು ಅದು ಗಂಭೀರವಾಗಿ ಕಾಣುತ್ತೋ ಆ ಒಂಥರದ ಕತ್ತಲೆ ಬೆಳಕಿನ ಆಟ ನಾನು ಇಡೀ ಚಿತ್ರದ ಹೇಳ್ತಾ ಇದ್ದೀನಿ ಮತ್ತು ನಮ್ಮ ಸೀನ್ಸ್ ಹೇಳ್ತಾ ಇದ್ದೀನಿ ಒಂದು ಕತ್ತಲೆ ಬೆಳಕಿನ ಆಟ ಏನಿದೆ ಅದು ಬಹಳ ಗಂಭೀರವಾಗಿ ಮ ನೋಡುವಂತೆ ಮಾಡುತ್ತೆ ಆ ಥರದ ಒಂದು ವಾತಾವರಣ ಕೆಲಸ ಮಾಡೋವಾಗಲೂ ಇರುತ್ತೆ ಹಾಗಾಗಿ ಯಾವುದೇ ಬೇರೆ ಡಿಸ್ಟ್ರಾಕ್ಷನ್ಗೆ ಅವಕಾಶವೂ ಇಲ್ಲ ಮತ್ತು ಆ ಡಿಸ್ಟ್ರಾಕ್ಷನ್ ನಮಗೆ ಬರೋದೂ ಇಲ್ಲ ತುಂಬ ಮನಸ್ಸಿನಿಂದ ಮನಸ್ಪೂರ್ವಕವಾಗಿ ಮತ್ತು ಹೆಂಗಾದರೂ ಯಾಕೆ ಅಂದರೆ ತುಂಬ ಜನ ಒಳ್ಳೊಳ್ಳೆ ಕಲಾವಿದರು ಇರೋದರಿಂದ ಅಯ್ಯೋ ನಾವು ಅವ್ರ ಮುಂದೆ ನಾವು ಸಪ್ಪೆ ಆಗಬಾರ್ದು ಅನ್ನೋ ಭಯನೂ ಇರುತ್ತೆ ಹಿಂದಿನ ಸರ್ತಿನೂ ಇತ್ತು ಈ ಸರ್ತಿನೂ ಆ ಭಯ ನಮಗೆ ಸಾಮಾನ್ಯವಾಗಿ ಯಾವುದೇ ಸಿನಿಮಾಗೆ ಆ್ಯಕ್ಟ್ ಮಾಡೋಕ್ಕೆ ಹೋದರೂ ಒಂದು ಸಣ್ಣ ಭಯ ಪ್ರಾರಂಭದಲ್ಲಿರುತ್ತೆ ಬೇರೆಯವ್ರ ಮುಂದೆ ನಾವು ಸಪ್ಪೆ ಆಗ್ಬಿಡ್ಬಾರ್ದು ಯಾವುದೋ ಒಂದು ಕಾರಣಕ್ಕೊಬ್ಬ ನಿರ್ದೇಶಕ ನಮ್ಮನ್ನು ಆಯ್ಕೆ ಮಾಡ್ಕೋತಾನೆ ಅದಕ್ಕೆ ನಾವು ನಮ್ಮ ಸಂಪೂರ್ಣ ಮನಸ್ಸಿನಿಂದ ಒಂಥರ ಕಾಯ ವಾಚ ಮನಸ್ಸ ನಾವು ನಮ್ಮನ್ನು ನಾವು ಅರ್ಪಿಸ್ಕೊಂಡು ಕೆಲಸ ಮಾಡಬೇಕು ಆ ಒಂದು ಸಮರ್ಪಣಾ ಭಾವ ಬಂದುಬಿಡತ್ತೆ ಹಲವು ವರ್ಷಗಳ ಕೆಲಸ ಮಾಡಿದ್ಮೇಲೆ ಅದೇ ನಮಗೆ ಊಟ ಹಾಕೋ ವೃತ್ತಿಯಾಗಿರೋದರಿಂದ ಅದು ಬರುತ್ತೆ ಇದರಲ್ಲಿ ಹೆಚ್ಚಿನದಿತ್ತು ನನಗನ್ಸುತ್ತೆ ಕನ್ನಡ ಸಿನಿಮಾ ಮಟ್ಟಿಗೆ ಬಹಳ ದೊಡ್ಡ ತಿರುವನ್ನು ಕ ತಂದುಕೊಟ್ಟಿದೆ ಕೆ ಜಿ ಎಫ್ ಒನ್ ಅದಾದ ಮೇಲೆ ಯಾರಿಗೂ ನಿರೀಕ್ಷೆ ಮಾಡಿದಂತಹ ಈ ಒಂದು ವಿಶ್ವಾದ್ಯಂತ ಒಂದು ಕೆಟ್ಟ ಒಂದು ಎರಡು ವರ್ಷಗಳ ಕರಾಳ ದಿನಗಳನ್ನು ನಾವು ಕಳೆದಿದ್ದೀವಿ ಚಿತ್ರೋದ್ಯಮಕ್ಕೂ ಏನು ಸುಖ ಇಲ್ಲ ಈ ಎರಡು ವರ್ಷಗಳಲ್ಲಿ ಚಿತ್ರೀಕರಣ ನಿಂತು ಹೋಗಿತ್ತು ಪಿಚ್ಚರ್ಗಳನ್ನ ರಿಲೀಸ್ ಮಾಡೋಕ್ಕಾಗಲಿಲ್ಲ ರಿಲೀಸ್ ಮಾಡಿದ್ರೆ ಐವತ್ತು ಪರ್ಸೆಂಟು ಅನ್ನೋರು ನಲ್ವತ್ತು ಪರ್ಸೆಂಟು ಅನ್ನೋರು ಎರಡು ಸೀಟ್ ಬಿಟ್ಟು ಕೂತ್ಕೋಬೇಕು ಅನ್ನೋರು ಹೀಗೆ ಬಹಳ ಒಟ್ಟು ಉದ್ಯಮಕ್ಕೆ ಬಹಳ ಒಂದು ಹಿನ್ನಡೆ ಆದಂತಹ ಎರಡು ವರ್ಷಗಳ ನಂತರ ಇಡೀ ದೇಶ ನಿರೀಕ್ಷೆ ಮಾಡ್ತಾ ಇರುವಂತಹ ಈ ಚಿತ್ರ ಬರ್ತಾ ಇದೆ ಕೆ ಜಿ ಎಫ್ ಟು ಇಡೀ ದೇಶ ಅನ್ನೋದನ್ನು ನಾನು ಯಾವುದೇ ಉತ್ಪ್ರೇಕ್ಷೆ ಇಲ್ಲದೆ ಹೇಳ್ತಾ ಇದ್ದೀನಿ ಯಾಕೆಂದರೆ ಅನ್ ಪಾರ್ಟ್ ಆಫ್ ದಿಸ್ ಈ ಪ್ರಮೋಷನ್ ಅದು ಇದು ಎಲ್ಲ ನೋಡಿದಾಗ ಯಾವುದೋ ಮಲಯಾಳದವರು ತಮಿಳ್ನವರು ಹಿಂದಿಯವರು ತೆಲುಗಿನವರು ಎಲ್ಲ ಭಾಷೆಯವರು ಇಷ್ಟೊಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಅಂದರೆ ಮತ್ತು ನೀವು ಆ ಟ್ರೈಲರ್ ರಿಲೀಸ್ ಆದಾಗಲೇ ನೀವು ನೋಡಿರ್ಬೋದು ಎಷ್ಟೋ ಕೋಟಿ ಜನ ಅದನ್ನು ಒನ್ ಒಂದು ಗಂಟೆಯೆಲ್ಲ ಎರಡು ಒಂದು ದಿವಸದಲ್ಲಿ ಅನಿಸುತ್ತೆ ನೋಡಿಬಿಟ್ಟಿದ್ರು ಹಾಗಾಗಿ ಇದು ತುಂಬ ಬಹು ನಿರೀಕ್ಷಿತ ಚಿತ್ರ ಮತ್ತು ಈ ಚಿತ್ರದ ಮೂಲಕ ಒಂದು ಹೊಸದೊಂದು ಅಧ್ಯಾಯ ಒಟ್ಟು ಚಿತ್ರರಂಗಕ್ಕೆ ಸೇ ಸಲ್ಲುತ್ತೆ ಅಂತ ನನಗನ್ಸುತ್ತೆ ಹೊಸದೊಂದು ಹೊಸದೊಂದು ಆಯಾಮವನ್ನು ಕೆ ಜಿ ಎಫ್ ಒನ್ ಕೊಟ್ಟಿದೆ ಅಂದರೆ ಬೇರೆ ಬೇರೆ ಭಾಷೆಗಳಲ್ಲಿ ಯಾವ ರೀತಿ ನಮ್ಮ ಚಿತ್ರಗಳು ಪ್ರಸಾರವಾಗಬಹುದು ಮತ್ತು ಅದನ್ನು ಜನರು ಹೇಗೆ ಪ್ರೀತಿಯಿಂದ ಸ್ವೀಕರಿಸ್ತಾರೆ ಅಂತ ಇದು ಅದರಿಂದ ಒಂದು ನಾಯ್ ಎರಡು ಹೆಜ್ಜೆ ಅಲ್ಲ ಹತ್ತು ಹೆಜ್ಜೆ ಮುಂದಕ್ಕೆ ಹೋಗಿದೆ ಯಾಕೆ ಅಂದರೆ ಇದು ಅದ್ರ ಅದಕ್ಕಿಂತ ಪ್ರಾಯಶಃ ಇನ್ನೂರು ಮುನ್ನೂರು ಪಟ್ಟಷ್ಟು ವಿಜೃಂಭಣೆಯಿಂದ ಈ ಚಿತ್ರವನ್ನು ನಾವು ತೆರೆ ಮೇಲೆ ಹಾಕ್ತಾ ಇದ್ದೀವಿ ಹಾಗಾಗಿ ಒಟ್ಟು ಕನ್ನಡ ಚಿತ್ರರಂಗಕ್ಕೆ ಹೊಸದೊಂದು ಅಧ್ಯಾಯ ಇದು ಅಂತ ನನಗನ್ನಿಸುತ್ತೆ ಅದರಲ್ಲೊಂದು ಸಣ್ಣದೊಂದು ಭಾಗ ನನ್ನದಿದ್ದದ್ದು ನನಗೆ ಬಹಳ 真多是些。